ಜೆಡಿಎಸ್ಗೆ ಅಧಿಕಾರ ಕೊಟ್ಟು ಜುಟ್ಟು ಹಿಡಿದ ಸಿದ್ದರಾಮಯ್ಯ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಿದ್ದರಾಮಯ್ಯ ಎಸ್ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲ ಒಂದ್ ಕಡೆ ಕೆಲಸವನ್ನ ಮಾಡಿದ್ದಾರೆ ಅಂತ ಬಹುಶಃ ಜನ ಕೂಡ ಈಗಾಗಲೇ ಮಾತಾಡ್ಕೊಳ್ತಾ ಇದ್ದಾರೆ. ದೇವೇಗೌಡರ ವಿರೋಧದ ಮಧ್ಯೆಯೂ ಕೂಡ ಸಿದ್ದುಗೆ ಪವರ್ ನೀಡಲಾಗಿದೆ. ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸೂಪರ್ ಸಿಎಂ ಅಂತಾನೆ ಹೇಳ್ಬೋದು. ಇಲ್ಲಿ ಸರ್ಕಾರ ತೆಗೆದುಕೊಳ್ಳುವ ಎಲ್ಲಾ ತೀರ್ಮಾನಕ್ಕೂ ಸಿದ್ದು ಒಪ್ಪಿಗೆ ಬೇಕೇ ಬೇಕು. ಯೋಜನೆ ಘೋಷಣೆಗೂ ಮುನ್ನ ಸಿದ್ದು ಗ್ರೀನ್ ಸಿಗ್ನಲ್ ಕೊಟ್ರೆ ಮಾತ್ರ ಯೋಜನೆನ ಜಾರಿಗೆ ತರೋಕ್ ಸಾಧ್ಯ. ಮೈತ್ರಿ ಬೇಸಿಗೆ ಗಟ್ಟಿ ಮಾಡುವ ಜವಾಬ್ದಾರಿ ಸಿದ್ದು ಹೆಗಲಿಗಿದೆ. ಸಚಿವ ಸ್ಥಾನ ಹಂಚಿಕೆ, ನಿಗಮ ಮಂಡಳಿ ನೇಮಕಕ್ಕೂ ಕೂಡ ಸಿದ್ದು ಬೇಕೇ ಬೇಕು. ಹೊಸ ಯೋಜನೆಗೂ ಸಮನ್ವಯ ಸಮಿತಿ ಒಪ್ಪಿಗೆ ಮುದ್ರೆ ಬೇಕೇ ಬೇಕು. ಸಮಿತಿಯಲ್ಲಿ ಹೆಚ್ ಡಿ ಪರಂ, ವೇಣುಗೋಪಾಲ್, ಡ್ಯಾನಿಶ್ ಅಲಿ ಸದಸ್ಯರಿದ್ರೂ ಕೂಡ ಅಟ್ ಎಂಡ್ ಆಫ್ ದ ಡೇ ಸಿದ್ದರಾಮಯ್ಯ ಒಪ್ಪಿಗೆ ಬೇಕೇ ಬೇಕು. ಇದೊಂದು ಪಾಯಿಂಟ್ ಅನ್ನ ಗಮನಿಸಿದಾಗ ಅಫ್ಕೋರ್ಸ್ ಸೂಪರ್ ಸಿಎಂ ಅವರು ಇವಾಗ ಸಿಎಂ ಆದ್ರೆ ಏನು, ಸಿಎಂ ಆಗದೆ ಇದ್ರೆ ಏನು, ದ ಪವರ್ ಇಸ್ ಅಲ್ಟಿಮೇಟ್ಲಿ ಇಸ್ ವಿತ್ ಸಿದ್ದರಾಮಯ್ಯ. ಡೆಫಿನೆಟ್ ಆಗಿ ದಿವ್ಯಾ ರಘುನಾಥ್ ಅವರ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರನ್ನು ಬಿಡಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ, ತುಂಬ ಆವತ್ತು ನಾನು ವಿಧಾನಮಂಡಲದ ಅಧಿವೇಶನದಲ್ಲಿ ಯಡಿಯೂರಪ್ಪನವರ ಭಾಷಣ ಅದನ್ನು ಗಮನಿಸಿದಾಗ ಅದರ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು. ಏನು ಗೊತ್ತಾ ಸೂಕ್ಷ್ಮತೆ, ಸಿದ್ದರಾಮಯ್ಯನವ್ರಿಗೆ ಯಡಿಯೂರಪ್ಪನವರು ಪ್ರೈಸ್ ಮಾಡ್ತಾ ಹೋದರು. ಸಿದ್ದರಾಮಯ್ಯನವ್ರು ಹೇಳಿದ್ರು, ಯಡಿಯೂರಪ್ಪ ಎಲ್ಲೋಗಿದ್ರು, ಜೈಲಿಗೆ ಹೋಗಿದ್ರು, ಏನು ಬೀಗತನ ಮಾಡೋಕ್ಕೋಗಿದ್ರ ಅಂತ ಅವರು ಚುನಾವಣಾ ಪ್ರಚಾರದ ಪ್ರತಿ ಸಭೆಗಳಲ್ಲಿ ಟೀಕೆ ಮಾಡಿದಂತಹ ಸಿದ್ದರಾಮಯ್ಯ ಅವ್ರನ್ನ ಯಡಿಯೂರಪ್ಪನವ್ರು ಏನು ಹೇಳಿದ್ರು, ನೋಡಿ ನಿಮ್ಮ ಪಕ್ಷವನ್ನು ಗೆಲ್ಲಿಸ್ಕೊಟ್ಟವರು ಸಿದ್ದರಾಮಯ್ಯನವರು, 80 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಟ್ಟದ್ದು 78, ಅದಕ್ಕೆ ಸಿದ್ದರಾಮಯ್ಯನವ್ರು ಕಾರಣ. ಮೈತ್ರಿ ಅಂತ ಎಲ್ಲ ಕೈ ಹಿಡ್ಕಂಡ್ರಿ, ಸಿದ್ದರಾಮಯ್ಯನವ್ರು ಎಲ್ಲಿದ್ದರು, ಯಾವುದೋ ಮೂಲೆಯಲ್ಲಿದ್ದರು, ಸಿದ್ದರಾಮಯ್ಯನವರಿಗೆ ನೀವು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿದ್ರು. ಅಂದರೆ ಆ ಯಡಿಯೂರಪ್ಪನವರ ಮಾತನ್ನು ಎಂಡಾರ್ಸ್ ಮಾಡ್ತಾ ಶೋಭಾ ಕರಂದ್ಲಾಜೆಯವರು ಹೇಳಿದ್ರು, ಕಾಂಗ್ರೆಸ್ನವರೆಲ್ಲ ಗೆದ್ದದ್ದು 78 ಸ್ಥಾನನ, ಇದು ಸಿದ್ದರಾಮಯ್ಯ ಅಂತ. ಅಂದರೆ ಆ ಒಳಸುಳಿಗಳಿದೆಯಲ್ಲ, ಆ ಒಳಸುಳಿಗಳು ತುಂಬ ಗಂಭೀರವಾಗಿದೆ. ಸಿದ್ದರಾಮಯ್ಯ ವಾಟ್ ಎವರ್ ಇಟ್ ಮೇ ಬಿ ಅಹಿಂದ ಸಮುದಾಯದ ನಾಯಕ ಅನ್ನೋದ್ರ ಜೊತೆಗೆ ಕುರುಬ ಮತ ಬ್ಯಾಂಕ್ ಇದೆಯಲ್ಲ ಸಿದ್ದರಾಮಯ್ಯನವ್ರದ್ದು, ಅದು 6-7% ವೆರಿ ಸಿಗ್ನಿಫಿಕೆಂಟ್ ನಂಬರ್. ಮತ್ತು ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಅವರು ಆಡಳಿತದಲ್ಲಿ ಅವರು ತಗೊಂಡಂತಹ ನಿಲುವುಗಳು ಅಹಿಂದಾರ ಸರ್ಕಾರ ಅಹಿಂದ ನಾಯಕ ಅಂದದ್ದು ಬೇರೆ, ಆದರೆ ಸಿದ್ದರಾಮಯ್ಯನವರು ವ್ಯಕ್ತಿಗತವಾಗಿ ಭ್ರಷ್ಟಾಚಾರದಲ್ಲಿ ಎಲ್ಲೂ ಸಿಕ್ಕಾಕೊಂಡಿಲ್ಲ, ಅವರು ಭ್ರಷ್ಟಾಚಾರವನ್ನು ಮಾಡಿದಂತಹ ಆರೋಪಗಳಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಸಿದ್ದರಾಮಯ್ಯನವರು ಇವತ್ತು ಏನಾದರೂ ಏನು ಸಮನ್ವಯ ಸಮಿತಿ ಚೇರ್ಮನ್ ಆಗಿದ್ದಾರಲ್ಲ, ಸಮನ್ವಯ ಸಮಿತಿ ಚೇರ್ಮನ್ ಆಗುವ ಮೂಲಕ ಇಡೀ ಸರ್ಕಾರವನ್ನು ತಮ್ಮ ಕಪಿಮುಷ್ಟಿಗೆ ತಗೊಂಡಿದ್ದಾರೆ ಅನ್ನೋ ಅಂತ ಅನಿಸುತ್ತೆ.